ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಸಿ ಇ ಟಿ ಅಪ್ಡೇಟ್ಸ್ಗೆ ಸ್ವಾಗತ. ನಿಮಗೆ ಗೊತ್ತಿರೋಕ್ಕೆ ನ್ಯಾಯಾಲಯ ಅಧಿಕೃತ ಆದೇಶವನ್ನು ಕೂಡ ಹೊರಡಿಸಾಗಿದೆ. ಇದನ್ನು ಎಲ್ಲ ವಿದ್ಯಾರ್ಥಿಗಳಿಗೆ 50-50 ಇರುತ್ತೆ ಅಂತ. ಈ ಮಧ್ಯೆ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸಿ ಎನ್ ಅಶ್ವತ್ಥನಾರಾಯಣ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ತಿಳಿಸಿದೆ. ಅವರು ಏನು ಹೇಳಿಕೆ ಹೇಳಿದ್ದಾರೆ ಏನು ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ನಿಮಗೆ ಗೊತ್ತಿರೋ ಹಾಗೆ ಸಿ ಇ ಟಿ ರಿಪೀಟರ್ಸ್ ಇಶ್ಯೂ ಕೋರ್ಟ್ಗೆ ಹೋಗಿತ್ತು. ನಂತರ ಮಾನ್ಯ ನ್ಯಾಯಾಲಯ 75-25 ಸಲಹೆ ನೀಡಿತ್ತು, ಬಟ್ ಕೆ ಎ ನಿರಾಕರಿಸಿತ್ತು. ಫೈನಲಿ ಕೆ ಎ ಅವರು 50-50 ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೆ ಕೂಡ 50-50 ಅಪ್ಲಿಕಬಲ್ ಆಗುತ್ತೆ. ರಿಪೀಟರ್ಸ್ ವಿದ್ಯಾರ್ಥಿಗಳು ಕೂಡ 50-50 ಪಿ ಯು ಸಿ 50, ಅದೇ ರೀತಿ ಸಿ ಇ ಟಿ 50 ಅಪ್ಲಿಕಬಲ್ ಆಗುತ್ತೆ. ಈಗ ಮತ್ತೆ ರ್ಯಾಂಕಿಂಗ್ನ ರೀಇಡು ಮಾಡಬೇಕು, ಮತ್ತೆ ಬದಲಾವಣೆ ಮಾಡಬೇಕು ಅಂತೇಳಿ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಇದರ ಅನ್ವಯ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ರೆಸ್ಪಾನ್ಸ್ ಮಾಡಿದ್ದಾರೆ. ಅವರು ಏನು ಹೇಳಿದ್ದಾರೆ ಅಂದರೆ, ನಾವು ನ್ಯಾಯಾಲಯದ ಆದೇಶವನ್ನು ಗೌರವಿಸ್ತೇವೆ. ನ್ಯಾಯಾಲಯ ಆದೇಶವನ್ನು ನಾವು ಒಂದ್ಸಲಿ ಯೋಚನೆ ಮಾಡ್ತೀವಿ ಅಂದರೆ ಒಂದ್ಸಲಿ ನ್ಯಾಯಾಲಯ ಆದೇಶವನ್ನು ಒಂದ್ಸಲಿ ನೋಡ್ತೀವಿ. ನಂತರ ಸಿ ಎಂ ಬಸವರಾಜ ಬೊಮ್ಮಾಯಿ ಜೊತೆ ನಾವು, ಮತ್ತು ಅದೇ ರೀತಿ ಕಾನೂನು ತಜ್ಞರ ಜೊತೆ ನಾವು ಚರ್ಚೆ ಮಾಡಿ ನಂತರ ಒಂದು ಡಿಸಿಷನ್ನ ತಗೋತೀವಿ ಅಂತೇಳಿ ಇಲ್ಲಿ ಸ್ಪಷ್ಟನೆ ಮಾಡಿದ್ದಾರೆ. ಇಲ್ಲಿ ನೀವು ಗಮನಿಸ್ಬೋದು, ಡಿಸಿಷನ್ ಬಂದಿದೆ, ಆ ಡಿಸಿಷನ್ನ ಗಮನ ಬಿಟ್ಟು ನೋಡಿಕೊಂಡು ನಂತರ ಕಾನೂನು ತಜ್ಞರಾಗಿರ್ಬೋದು ಅದೇ ರೀತಿ ಸಿ ಎಂ ಜೊತೆ ಚರ್ಚೆ ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ಸ್ಟೆಪ್ ಏನು, ನ್ಯಾಯಾಲಯ ಆದೇಶನ ಫಾಲೋ ಮಾಡೋದ, ಅದೇ ರೀತಿ ಮೇಲ್ಮನವಿಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದ, ಇಷ್ಟೆಲ್ಲ ಚಾನ್ಸಸ್ ಕೂಡ ಇರುತ್ತೆ. ಒಟ್ಟಾರೆ ಇನ್ನು ಕೂಡ ಸರ್ಕಾರದವರು ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋದರೂ ಹೋಗಬಹುದು, ಅವರಿಗೆ ಇನ್ನೊಂದು ಚಾಯ್ಸ್ ಕೂಡ ಇದೆ. ಅದೇ ರೀತಿ ನ್ಯಾಯಾಲಯದ ಆದೇಶವನ್ನು ಒಪ್ಪಿ ಸುಮ್ಮನಾಗಿದ್ರು ಹೋಗಬಹುದು. ಇದು ಇವತ್ತಿನ ಅಪ್ಡೇಟ್ಸು. ಈಗೇನಾಗುತ್ತೆ ಅಂದರೆ ಹೇಳೋಕ್ಕಾಗೋದಿಲ್ಲ, ಇನ್ ಕೇಸ್ ಸುಪ್ರೀಂ ಕೋರ್ಟ್ ಮೊರೆ ಹೋದರೂ ಹೋಗಬಹುದು. ಅದೇ ರೀತಿ ಫ್ರೆಷರ್ಸ್ ವಿದ್ಯಾರ್ಥಿಗಳ ಬೇರೆ ಸಂಘಟನೆಗಳಾಗಿರ್ಬೋದು, ಯಾರಾದರೂ ಕೂಡ ಸುಪ್ರೀಂ ಕೋರ್ಟ್ ಮೊರೆ ಹೋದರೂ ಹೋಗಬಹುದು. ಸದ್ಯಕ್ಕೆ ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್. ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.